ಸೊ ನಮಸ್ಕಾರ ಎಲ್ಲರಿಗೂ. ಡಿಬಿಎಕ್ಸ್ 260 ಪಾರ್ಟ್ 3ಗೆ ನಿಮಗೆ ಸ್ವಾಗತ. ಅಂಡ್ ಪಾರ್ಟ್ 3ಅಲ್ಲಿ ಡೈನಾಮಿಕ್ಸ್ ಅಂಡ್ ಗೇನ್ ಹೆಂಗ್ ಸೆಟ್ ಮಾಡ್ಕೋಬೇಕು ಅದರ ಬಗ್ಗೆ ಚರ್ಚೆ ಮಾಡೋಣ. ಸೊ ಇವತ್ ನಮ್ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿಜಯ್ ಅವರು ಅಂಡ್ ತೇಜು ಅವರು. ಆಲ್ರೆಡಿ ಸೆಕೆಂಡ್ ವಿಡಿಯೋ ಅಲ್ಲಿ ಇದ್ರು. ಸೊ ಡೈನಾಮಿಕ್ಸ್ ಅಂಡ್ ಗೇನ್ ಹೆಂಗ್ ಸೆಟ್ ಮಾಡ್ಬೇಕು ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಎನಿ ನಾಲೆಜ್, ಏನ್ ಐಡಿಯಾ ಇದೆ ಡೈನಾಮಿಕ್ಸ್ ಅಂದ್ರೆ ಏನಿದೆ ಇದರಲ್ಲಿ? ನೋ ಐಡಿಯಾ. ಓಕೆ, ಸೊ ಈ ಪ್ಯಾನೆಲ್ ಅಲ್ಲಿ ಬಂದ ತಕ್ಷಣ ನೀವು ಒಂದ್ ಆಪ್ಷನ್ ನೋಡ್ತೀರಿ, ಡೈನಾಮಿಕ್ಸ್. ಸೊ ಡೈನಾಮಿಕ್ಸ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ, ಈ ಸ್ಕ್ರೀನಿಗೆ ಬಂದ್ ತೋರಿಸಬಹುದು. ಡೈನಾಮಿಕ್ಸ್ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡಬಹುದು ಕಾಂಪ್ರೆಸರ್ ಆಫ್ ಅಂತ ಹೇಳಿ ಬರ್ತಾ ಇದೆ. ಈ ಕಾಂಪ್ರೆಸರ್ ನಾವು ಎಲ್ ಸೆಲೆಕ್ಟ್ ಮಾಡಿದ್ವಿ ನೆನಪಿದೆ ತೇಜು? ಸೊ ಫಿಲ್ಟರ್ ಅಲ್ಲಿ ನಮಗ ಸೆಲೆಕ್ಟರ್ ಫಿಲ್ಟರ್ ಅಂತ ಹೇಳಿ ಕೇಳ್ತಾ ಇತ್ತು, ಅವಾಗ ನಾವು ಕಾಂಪ್ರೆಸರ್ ಅಂತ ಹೇಳಿ ತಗೊಂಡಿದ್ವಿ. ಅಂಡ್ ನಾವು ಆಟೋಮೆಟಿಕ್ ಗೇನ್ ಕಂಟ್ರೋಲ್ ಅಂತ ಹೇಳಿ ತಗೊಂಡಿದ್ವಿ. ಸೊ ಎರಡು ಇಲ್ಲಿ ಬಂದಿದೆ. ಸೊ ಅದು ಡೈನಾಮಿಕ್ಸ್ ಅಲ್ಲಿ ಇದೆ. ಓಕೆ, ಸೊ ಜಸ್ಟ್ ಐ ವಿಲ್ ಗೋ ಬ್ಯಾಕ್. ಯು ಕ್ಯಾನ್ ಸಿ ಡೈನಾಮಿಕ್ಸ್ ಅಲ್ಲಿ ಹೋದ ತಕ್ಷಣ ಆಟೋಮೆಟಿಕ್ ಗೇನ್ ಕಂಟ್ರೋಲ್ ಅಂತ ಬರ್ತಾ ಇದೆ ಅಂಡ್ ಕಾಂಪ್ರೆಸರ್ ಬರ್ತಾ ಇದೆ. ಅದನ್ನ ಬಿಟ್ಟು ಇದು ಲಿಮಿಟರ್ 1, 2, 3, 4 ಅಂಡ್ 5, 6 ಇಂದ ಲಿಮಿಟರ್ ಬರ್ತಾ ಇದೆ. ಓಕೆ, ಕಾಂಪ್ರೆಸರ್, ಆಟೋಮೆಟಿಕ್ ಗೇನ್ ಕಂಟ್ರೋಲ್, ಲಿಮಿಟರ್ ಫಾರ್ ಚಾನಲ್ ನಂಬರ್ 1 and 2, ಲಿಮಿಟರ್ ಫಾರ್ ಚಾನಲ್ ನಂಬರ್ 3 and 4 ಅಂಡ್ ಲಿಮಿಟರ್ ಫಾರ್ ಚಾನಲ್ ನಂಬರ್ 5 and 6. ಓಕೆ, ಸೊ ಸಪೋಸ್ ನಿಮಗ ಕಾಂಪ್ರೆಸರ್ ಆನ್ ಮಾಡುತ್ತಿದೆ, ಈ ಕಾಂಪ್ರೆಸರ್ ಏನ್ ಮಾಡುತ್ತೆ ಫಸ್ಟ್ ಆಫ್ ಆಲ್? ಎನಿ ಐಡಿಯಾ ಕಾಂಪ್ರೆಸರ್ ಏನ್ ಮಾಡುತ್ತೆ? ಡಿಸ್ಟೋರ್ಷನ್ ಲೆವೆಲ್ ಕಡಿಮೆ ಮಾಡುತ್ತೆ. ಓಕೆ, ಸೊ ಫ್ಯಾಂಟಾಸ್ಟಿಕ್ ಆನ್ಸರ್ ಇದೆ. ವಿಜಯ್ ಅವರು ಹೇಳ್ತಾ ಇದ್ದಾರೆ ಡಿಸ್ಟೋರ್ಷನ್ ಲೆವೆಲ್ ಕಡಿಮೆ ಮಾಡುತ್ತೆ. ಸೊ ಬೇಸಿಕ್ಲಿ ನಾವು ಕಾಂಪ್ರೆಸರ್ ಇನ್ಪುಟ್ ಸೆಕ್ಷನ್ ಯೂಸ್ ಮಾಡ್ತೀವಿ. ಸೊ ಇನ್ಪುಟ್ ಸಿಗ್ನಲ್ ಏನ್ ಬರ್ತಾ ಇದೆ ಅದನ್ನ ಪರ್ಟಿಕ್ಯುಲರ್ ಡಿಬಿ ಆದ್ಮೇಲೆ ಕಟ್ ಮಾಡ್ಲಿಕ್ಕೆ ನಾವು ಕಾಂಪ್ರೆಸರ್ ಅಂತ ಹೇಳಿ ಕರಿತೀವಿ. ಸೊ ಸಪೋಸ್ ನಿಮ್ ಮಿಕ್ಸರ್ ಅಲ್ಲಿ ನಿಮಗೆ 0 dB ಕಟ್ ಆಫ್ ಮಾಡಿದ್ರು, ಸೊ ನೀವು ಏನ್ ಮಾಡ್ತೀರಿ, ಈ ಕಾಂಪ್ರೆಸರ್ ನ ಆನ್ ಫೀಚರ್ ಗೆ ತರ್ತೀರಿ. ಓಕೆ, ನೆಕ್ಸ್ಟ್ ಮಾಡ್ತೀರಿ, ಇದರಲ್ಲಿ ಅದು ಥ್ರೆಶೋಲ್ಡ್ ಕೇಳ್ತಾ ಇದೆ, ಇದನ್ನು ಯಾವ ಲೆವೆಲ್ ಕಟ್ ಆಫ್ ಮಾಡ್ಬೇಕು. ಸಪೋಸ್ ನಾನು 6 dB ಕಟ್ ಆಫ್ ಮಾಡೋದಿದೆ, ಸೊ ನಾನು ಇಲ್ಲಿ 6 dB ಅಂತ ಹೇಳಿ ಹೇಳ್ಬೋದು. ಸೊ ಏನ್ ರೇಷಿಯೋ ಅಲ್ಲಿ ಕಟ್ ಆಗ್ಬೇಕು? ಸೊ 1.0:1, 1.3:1 ಈ ತರ ರೇಷಿಯೋ ಇದೆ. ಸೊ ಸಿಗ್ನಲ್ ಎಷ್ಟು ಹೋದ್ರೆ ಎಷ್ಟು ಡಿಬಿ ಕಟ್ ಆಗ್ಬೇಕು ಆ ರೇಷಿಯೋ ನಾವು ಇಲ್ಲೇ ಸೆಟ್ ಮಾಡ್ಕೋಬಹುದು. ಸೊ ಇದನ್ನ ನಾವು ಕಂಪ್ಯೂಟರ್ ಅಲ್ಲಿ ಮಾಡಿದಾಗ ಇದು ಒಂದು ಗ್ರಾಫ್ ನಮಗ್ ತೋರಿಸ್ತಾ. ಸೊ ಹಿಯರ್ ರೈಟ್ ನಾವು ಇಲ್ಲಿ ಆ ಗ್ರಾಫ್ ತೋರಿಸ್ತಾ ಇಲ್ಲ, ಬಟ್ ಸಿಸ್ಟಮ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡೋ ಟೈಮಿಗೆ ಒಂದು ಗ್ರಾಫ್ ನಮಗ್ ಕಾಣುತ್ತೆ. ಸೊ ಅದ್ರ ಬಗ್ಗೆನೂ ನಾವು ಫ್ಯೂಚರ್ ಅಲ್ಲಿ ಚರ್ಚೆ ಮಾಡೋಣ. ಸೊ ಸಪೋಸ್ ನಾನು 4.4:1 ಇಟ್ಟೆ ಅಂದ್ರೆ ಒಂದ್ ಸಿಗ್ನಲ್ ಬಂದ್ರೆ 4 parts ಅದನ್ನ ಕಟ್ ಮಾಡುತ್ತೆ. ಓಕೆ, ಸೊ ಸಿಮಿಲರ್ಲಿ 2.6:1, 2.0:1 ಈ ತರ ರೇಷಿಯೋ ಅಲ್ಲಿ ಯು ಕ್ಯಾನ್ ಕಟ್ ದ ಕಾಂಪ್ರೆಸರ್, ಅಂದ್ರೆ ಇನ್ಪುಟ್ ಸಿಗ್ನಲ್ ನ ಕಟ್ ಮಾಡ್ಕೋಬಹುದು. ನೆಕ್ಸ್ಟ್ ಆಟೋಮೆಟಿಕ್ ಗೇನ್ ಕಂಟ್ರೋಲ್. ಈ ಆಟೋಮೆಟಿಕ್ ಗೇನ್ ಕಂಟ್ರೋಲ್ ಎಲ್ಲಿ ಯೂಸ್ ಆಗತ್ತೆ? ಸಪೋಸ್ ನೀವು ಯಾವ್ದಾರ ಹಳೆ ಟ್ರ್ಯಾಕ್ ಪ್ಲೇ ಮಾಡ್ತಾ ಇದ್ರಿ. ಓಕೆ, ಸೊ ನೀವು ನೋಡ್ತೀರಿ, ನೀವು ಟ್ರ್ಯಾಕ್ ಕೊಟ್ಟ ತಕ್ಷಣ ಔಟ್ಪುಟೇ ಬರಲ್ಲ. ಸೊ ಇದು ಆಟೋಮೆಟಿಕ್ ಗೇನ್ ಕಂಟ್ರೋಲ್ ಏನ್ ಮಾಡುತ್ತೆ, ನಾನು ಆನ್ ಮಾಡಿದ ತಕ್ಷಣ ಇದು ಕೇಳ್ತಾ ಇದೆ ನನ್ನ ಟಾರ್ಗೆಟ್ ಎಷ್ಟು ಡಿಬಿ ಇಡಬೇಕು. ಸೊ ನಾನು ಅಕಸ್ಮಾತ್ ಟಾರ್ಗೆಟ್ 0 dB ಅಂತ ಹೇಳಿ ಸೆಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಎಲ್ಲಾ ಸಿಗ್ನಲ್ 0 dB ಟಾರ್ಗೆಟ್ ಆಗ್ಬಿಡ್ತಾವ. ಸೊ ಅಕಸ್ಮಾತ್ ಟ್ರ್ಯಾಕ್ ಅಲ್ಲಿ ದಮ್ ಇಲ್ಲ ಅಂದ್ರು ಆಟೋಮೆಟಿಕ್ಲಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ಅಟ್ 0 dB. ಸೊ ಇದು ಆಪ್ಷನಲ್ ಇದೆ, ಯು ಕ್ಯಾನ್ ಸೆಟ್ ಇಟ್. ಅಂಡ್ ಆ ಮ್ಯಾಕ್ಸಿಮಮ್ ಗೇನ್ ಎಷ್ಟಿರಬೇಕು, ಐ ಕ್ಯಾನ್ ಸೆಟ್ ಫಾರ್ 5 dB, ಐ ಕ್ಯಾನ್ ಸೆಟ್ ಫಾರ್ 10 dB. ಅಂದ್ರೆ -10 dB ಬಂದ್ರೆ ಇದು +10 dB ಆಡ್ ಮಾಡಿ 0 dB ಮಾಡ್ಕೊಳತ್ತೆ. ಇದನ್ನ ನಾನು 5 dB ಮಾಡಿದ್ರೆ -10 ಸಿಗ್ನಲ್ ಬರ್ತಾ ಇತ್ತು, ಇದನ್ನ ಜಸ್ಟ್ 5 dB ಆಡ್ ಮಾಡಿ -5 ಏನಿಲ್ಲ, ಬಟ್ ಟಾರ್ಗೆಟ್ ವಿಲ್ ಬಿ 0 dB, ಮ್ಯಾಕ್ಸಿಮಮ್ ವಿಲ್ ಬಿ 0 dB ಟಾರ್ಗೆಟ್. ಓಕೆ, ಸೊ ದೆನ್ ಯು ಹ್ಯಾವ್ ವಿಂಡೋ ಅಂಡ್ ಲೋ ಥ್ರೆಶೋಲ್ಡ್. ಈ ವಿಂಡೋ ಇಸ್ ಎಷ್ಟು ವಿಂಡೋ ಅಲ್ಲಿ ಅದು ವರ್ಕ್ ಆಗ್ಬೇಕು. ಸೊ 10 dB ಪ್ಲಸ್ ಅಂಡ್ ಮೈನಸ್ ಅಲ್ಲಿ ವರ್ಕ್ ಆಗ್ಬೇಕು. ಅಂಡ್ ಇದು ಥ್ರೆಶೋಲ್ಡ್ ಇದೆ. ಸೊ ಇದು ರೈಟ್ ನೋ ಎಲ್ಲಿ ಯೂಸ್ ಆಗತ್ತೆ ಅದ್ರ ಬಗ್ಗೆ ಫರ್ದರ್ ಅಲ್ಲಿ ನಾವು ಚರ್ಚೆ ಮಾಡೋಣ, ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಯು. ಓಕೆ, ಸೊ ಲಿಮಿಟರ್, ಈ ಲಿಮಿಟರ್ ನಾವು ಹೆಂಗ್
ಸೆಟ್ ಮಾಡ್ತೀವಿ, ಅದರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಕ್ರಾಸ್ ಓವರ್ ನಾವು ಸೆಟ್ ಮಾಡ್ತೀವಿ ಅದಲ್ಲ. ಸೊ ನೀವು ಆಲ್ರೆಡಿ ಕ್ರಾಸ್ ಓವರ್ದು ವಿಡಿಯೋ ನೋಡಿರಿ. ಇಲ್ಲೇ ಗೇನ್ ಸೆಟ್ ಮಾಡಲಿಕ್ಕೆ ನಾವು ಆಂಪ್ಲಿಫೈರ್ ಅಲ್ಲಿ ಸೌಂಡ್ ಫುಲ್ ಇಟ್ಟು, ಮಿಕ್ಸರ್ ಅಲ್ಲಿ ಸೌಂಡ್ ಫುಲ್ ಇಟ್ಟು ಇದಕ್ಕೆ ಪೂರಾ ಮೈನಸ್ ಇನ್ಫಿನಿಟಿಗೆ ಸೆಟ್ ಮಾಡ್ಕೋತೀವಿ. ಓಕೆ, ಫುಲ್ ಇಟ್ಟು ಸ್ಲೋಲಿ ನಾವು ಇದನ್ನ ರೇಸ್ ಮಾಡ್ಕೊಂಡು ಬರ್ತೀವಿ. ಸೊ ಸಪೋಸ್ ನಂದು ಆಂಪ್ಲಿಫೈಯರ್ -8 dB ರೆಡ್ ಲೈಟ್ ತೋರಿಸ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಸಿಂಪ್ಲಿ ಡೈನಾಮಿಕ್ಸ್ ಅಲ್ಲಿ ಹೋಗಿ ಲಿಮಿಟರ್ನ ಆನ್ ಮಾಡ್ಕೋತೀನಿ 1-2, ಅಂಡ್ ಇದನ್ನು ನಾನು -8 dB ಸೆಟ್ ಮಾಡ್ಕೋತೀನಿ. ಸೊ ಇಟ್ ಗೋಸ್ ಟು ಸೇ ದಟ್ ಆಫ್ಟರ್ -8 dB ಯಾವುದು ಸಿಗ್ನಲ್ ಮುಂದೆ ಹೋಗಂಗೆ ಇಲ್ಲ, ಆಟೋಮೆಟಿಕ್ಲಿ ಕಟ್ ಆಫ್ ಆಗ್ಬಿಡುತ್ತೆ. ಸೊ ಅದೇ ತರ ಸಪೋಸ್ ನಾನು ಮಿಡ್ ಕ್ರಾಸ್ ಓವರ್ ಅಲ್ಲಿ ಫೈಲ್ ಮಾಡ್ತಾ ಇದ್ದೆ, ಅಂಡ್ ಮಿಡ್ ಇಂದ ಗೇನ್ -3 dB ಅಥವಾ -4 dB 0 dB ಸಿಗ್ನಲ್ ಟಚ್ ಆಗ್ತಾ ಇದೆ ಮಿಕ್ಸರ್ ಫುಲ್ ವಾಲ್ಯೂಮ್ ಅಲ್ಲಿ. ಸೊ ನಾನೇನ್ ಮಾಡ್ತೀನಿ, -4 ಅಂದ್ರೆ ಈ ಡೈನಾಮಿಕ್ಸ್ ಗೆ ಹೋಗಿ ಇದನ್ ಆನ್ ಮಾಡಿ ಇದನ್ -3 ಸೆಟ್ ಮಾಡ್ಕೋತೀನಿ. ಸೊ ನೀವು ಲಿಮಿಟರ್ ಆನ್ ಆದ್ರೆ ಇಲ್ಲಿ ಆಟೋಮೆಟಿಕ್ಲಿ ಅದು ಲಿಮಿಟ್ ಮಾಡ್ತಾ ಇರೋದು ಫೀಚರ್ ನೀವು ನೋಡಬಹುದು. ಓಕೆ, ಅದೇ ತರ 5-6 ಅಲ್ಲಿ ನಮ್ ಬೇಸ್ ಇದೆ. ಸೊ ಕ್ರಾಸ್ ಓವರ್ ಅಲ್ಲಿ ಹೋಗ್ತೀನಿ 5-6 ಗೆ. ಸಪೋಸ್ ನನ್ನ ಸಿಗ್ನಲ್ ಇಸ್ -3 dB, ಬೇಸಿಗೆ ಸ್ವಲ್ಪ ಲಿಬ್ರಸಿ ಕೊಡಬಹುದು. ಸೊ ಜಾಸ್ತಿ ಡಿಬಿ ಕಟ್ ಆಫ್ ಮಾಡ್ಕೋಬಹುದು. ಸೊ ಅಲ್ಲಿ -3 ಇದೆ, ಇಲ್ಲಿ ನಾನು 0 dB ಕಟ್ ಆಫ್ ಮಾಡ್ತೀನಿ. ಸೊ ನೀವು ಲಿಮಿಟರ್ ನೋಡಿ ಸೆಟ್ ಮಾಡ್ಕೋಬಹುದು, ಇಲ್ಲಿ ಆಟೋಮೆಟಿಕ್ಲಿ ಲಿಮಿಟರ್ ಸ್ಟಾರ್ಟ್ ಆಗತ್ತೆ. ಸೊ ಇದು ಎರಡು ಫೀಚರ್, ಲಿಮಿಟರ್ ಸೆಟ್ ಮಾಡೋದು ಅಂಡ್ ಗೇನ್ ಸೆಟ್ ಮಾಡೋದು. ಅಂಡ್ ಆಲ್ವೇಸ್ ರಿಮೆಂಬರ್ ಟು ಟರ್ನ್ ಆನ್ ದ ಲಿಮಿಟರ್, ಆನ್ ಮಾಡಿಲ್ಲ ಲಿಮಿಟರ್ ವರ್ಕ್ ಆಗಲ್ಲ. ಓಕೆ, ಸೊ ಈಗ ನಾನು ಆಟೋಮೆಟಿಕ್ ಗೇನ್ ಕಂಟ್ರೋಲ್ ಆನ್ ಮಾಡಿದ್ದೀನಿ, ಲಿಮಿಟರ್ 1-2 ಆನ್ ಮಾಡಿದ್ದೀನಿ, 3-4 ಆನ್ ಮಾಡಿದ್ದೀನಿ, 5-6 ಆನ್ ಮಾಡಿದ್ದೀನಿ, ಕಂಪ್ರೆಸರ್ ಆನ್ ಮಾಡಿದ್ದೀನಿ, ಅಂಡ್ ಆಟೋಮೆಟಿಕ್ ಗೇನ್ ಕಂಟ್ರೋಲ್ ಆನ್ ಮಾಡಿದ್ದೀನಿ. ಸೊ ಸಿಂಪಲ್ ಆಗಿ ನೀವು ಡೈನಾಮಿಕ್ಸ್ ಲಿಮಿಟರ್ ಅಂಡ್ ಕ್ರಾಸ್ ಓವರ್ ಗೇನ್ ನ ಸೆಟ್ ಮಾಡ್ಕೋಬಹುದು. ಸೊ ಇದು ಆಸ್ ಪ್ರಾಕ್ಟಿಕಲಿನ ಇವಾಗ ಮಾಡಿ ಟ್ರೈ ಮಾಡೋಣ ಇದನ್ನ ಹೆಂಗ್ ವರ್ಕ್ ಆಗತ್ತೆ. ಓಕೆ, ಅಂಡ್ ದೆನ್ ವಿ ವಿಲ್ ಆಸ್ಕ್ ಯು ಅ ಕ್ವೆಶ್ಚನ್ ಅಂಡ್ ಯು ಟ್ರೈ ಟು ಡೂ ಇಟ್, ನೀವು ಟ್ರೈ ಮಾಡ್ರಿ ಮಾಡ್ಲಿಕ್ಕೆ. ಓಕೆ, ಸೊ 1-2 ಏನಿದೆ ನಮ್ದು ತೇಜು? ಓಕೆ, ಸೊ 1-2 ನಮ್ದು ಹೈಸ್ ಇದೆ. ಸೊ ನಾವೇನ್ ಮಾಡ್ತೀವಿ ಕ್ರಾಸ್ ಓವರ್ ಅಲ್ಲಿ, ಸಾರಿ 1-2 ಅಲ್ಲಿ ನಮ್ದು ಹೈಸ್ ಇದೆ. ಸೊ ನಾನು ಕ್ರಾಸ್ ಓವರ್ ಅಲ್ಲಿ ಏನ್ ಮಾಡ್ತೀನಿ, -infinity ಸೆಟ್ ಮಾಡ್ಕೋತೀನಿ, ಮಾಡಿ ಆಂಪ್ಲಿಫೈರ್ ವಾಲ್ಯೂಮ್ ಫುಲ್ ಮಾಡ್ತಾ ಇದ್ದೀನಿ. ಆಂಪ್ಲಿಫೈರ್ ವಾಲ್ಯೂಮ್ ಫುಲ್ ಇಟ್ಟಿದ್ದೀನಿ ಮ್ಯಾಕ್ಸಿಮಮ್, ಆಂಪ್ಲಿಫೈರ್ ವಾಲ್ಯೂಮ್ಸ್ ಫುಲ್ ಇದೆ. ಓಕೆ, ಅಂಡ್ ಇಲ್ಲೇ ಕ್ರಾಸ್ ಓವರ್ ಅಲ್ಲಿ -infinity ಅಂದ್ರೆ ಎಕ್ದಮ್ ಲಾಸ್ಟ್ ಇದೆ. ಸೊ ಈಗ ನಾನೇನ್ ಮಾಡ್ತೀನಿ, 1-2 ಸೆಟ್ ಮಾಡ್ತಾ ಇದ್ದೀನಿ, 1-2 ಓಪನ್ ಮಾಡ್ತೀನಿ, ಒಂದು HF ಡ್ರೈವರ್ ಹೊರಗಡೆ ಹಚ್ಚಿದ್ದೀನಿ. ಸೊ ಇದರ ಮಿಕ್ಸರ್ ಅಲ್ಲಿ ನಾನು ಸಪೋಸ್ ಈ ವಾಲ್ಯೂಮ್ ಅಲ್ಲಿ ಮ್ಯಾಕ್ಸಿಮಮ್ ಇಡ್ತೀನಿ ಅಂತ ಕೊರಿ. ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಐ ವಿಲ್ ಗೋ ಟು ದ ಡೈನಾಮಿಕ್ ಸೆಕ್ಷನ್. ನಾನು ಇಲ್ಲಿ ಡೈನಾಮಿಕ್ ಸೆಕ್ಷನ್ ಗೆ ಬರ್ತೀನಿ, ಕಾಂಪ್ರೆಸರ್ ನೋಡ್ಬೋದು ನೀವು, ವರ್ಕ್ ಆಗ್ತಾ ಇದೆ. ಓಕೆ, ನೋಡ್ಬೋದಾ ಕಾಂಪ್ರೆಸರ್ ಇಸ್ ವರ್ಕಿಂಗ್, ಬಟ್ ಏನು ಕಾಂಪ್ರೆಸ್ ಆಗ್ತಾ ಇಲ್ಲ. ಸೊ ನಾನು ಇದಕ್ಕಿಂತ ಜಾಸ್ತಿ ಸಿಗ್ನಲ್ ಕೊಟ್ಟರು ಕಾಂಪ್ರೆಸ್ ಆಗ್ತಾ ಇಲ್ಲ. ಓಕೆ, ಸೊ ನಾನು ಇದರ ಡಿಬಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಸ್ಟಿಲ್ ನಾಟ್ ವರ್ಕಿಂಗ್ ರೈಟ್. ಸೊ 6 dB ಇಟ್ಸ್ ವರ್ಕಿಂಗ್ ನೋಡಿ, ಈಗ ಸಿಗ್ನಲ್ ಕಾಂಪ್ರೆಸ್ ಆಗೋದು ಸ್ಟಾರ್ಟ್ ಆಗಿದೆ ನೋಡ್ಬೋದಾ. ಸೊ ನಿಮಗೆ ಎಲ್ಲೇ ಸಿಗ್ನಲ್ ಕಟ್ ಮಾಡೋದಿದೆ ನಿಮ್ ಕ್ರಾಸ್ ಓವರ್ ಅಲ್ಲಿ, ಅದನ್ನ ನೀವು ಕಾಂಪ್ರೆಸರ್ ಇಂದ ಕಾಂಪ್ರೆಸ್ ಮಾಡ್ಬೋದಾ ಸಿಗ್ನಲ್. ಸೊ ಇಲ್ಲಿ ನೀವು ನೋಡ್ಬೋದು ಈಗ ಆಲ್ರೆಡಿ ಕಾಂಪ್ರೆಸ್ ಆಗೋದು ಸ್ಟಾರ್ಟ್ ಆಗಿದೆ ಎನಿ ಸಿಗ್ನಲ್, ಜಸ್ಟ್ ಟ್ರ್ಯಾಕ್ ಪ್ಲೇ ಕರ್ನಾದು. ಸೊ ಇವಾಗ ಟ್ರ್ಯಾಕ್ ಪ್ಲೇ ಆಗ್ತಾ ಇದೆ. ಸೊ ಸಪೋಸ್ ನನಗೆ 6 dB ಕಟ್ ಆಫ್ ಮಾಡೋದಿದೆ. ಸೊ ಎನಿ ಸಿಗ್ನಲ್ ಮೋರ್ ದೆನ್ 5 dB, ಇಲ್ಲಿ 5 dB ಇಟ್ಟಿದ್ದೀನಿ. ಸೊ ಎನಿ ಸಿಗ್ನಲ್ ಮೋರ್ ದೆನ್ 5 dB ಇಸ್ ಗೆಟಿಂಗ್ ರೆಡ್ಯೂಸ್ಡ್ ವಿತ್ 1.6:1 ರೇಷಿಯೋ ಅಲ್ಲಿ ಕಟ್ ಆಫ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಆಟೋಮೆಟಿಕ್ ಗೇನ್ ಕಂಟ್ರೋಲ್. ಸೊ ನಾನು ಇದನ್ನ ಆಫ್ ಇಡ್ತಾ ಇದ್ರೆ ಅಂದ್ರೆ 0 dB ಯಾವುದು ಟಾರ್ಗೆಟ್ ಆಗ್ತಿದ್ದಿಲ್ಲ, ನಾನು ಆನ್ ಮಾಡಿದ ತಕ್ಷಣ 0 dB ಟಾರ್ಗೆಟ್ ಆಗ್ತಾ ಇದೆ ಸಿಗ್ನಲ್. ಓಕೆ, ಸೊ ಯು ಕ್ಯಾನ್ ಚೆಕ್ ದಿ ರೆಸ್ಪಾನ್ಸ್. ಸೊ ಈಗ ನಾನು ಕ್ರಾಸ್ ಓವರ್ ಸೆಕ್ಷನ್ ಗೆ ಬರ್ತೀನಿ,
ಅಂಡ್ ಇದನ್ ಸ್ಲೋಲಿ ರೇಸ್ ಮಾಡೋದು ಸ್ಟಾರ್ಟ್ ಮಾಡ್ತೇನೆ. ಪೀಕ್ ಲೈಟ್ ಮಟ್ಟ ಸೊ ಈಗ -14 dB ಅಲ್ಲಿ ನಂದು ಆಂಪ್ಲಿಫೈಯರ್ ಕ್ಲಿಪ್ಪಿಗೆ ಹೋಗ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಡೈನಾಮಿಕ್ಸಿಗೆ ಬರ್ತೀನಿ ಆ್ಯಂಡ್ ಇಲ್ಲೇ -14 dB ಕಟ್ ಆಫ್ ಮಾಡೋದು ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ನೀವು ನೋಡಬಹುದು ಈಗ ಆಲ್ರೆಡಿ ಸಿಗ್ನಲ್ ಡ್ರಾಪ್ ಮಾಡ್ತಾ ಇದೆ. ಸಪೋಸ್ ನಾನು ಇದನ್ನು -26 ಮಾಡಿದರೆ -26 dB ಕಟ್ ಆಫ್ ಆಗ್ತಾ ಇದೆ. ಅದೇ ತರ ಸೊ ಅದೇ ತರ ಸೇಮ್ ಥಿಂಗ್ ನಾವು ಮಿಡ್ಡಿಗೆ ಮಾಡೋಣ. ಓಕೆ, ಸೊ ಇದು ನಮ್ದು ಫೈನಲ್ ಆಗಿದೆ. ಸೊ -14 dB ಅಲ್ಲಿ ನಂದು ಕ್ಲಿಪ್ ಲೈಟ್ ಹೋಗ್ತಾ ಇದೆ ಆಂಪ್ಲಿಫೈರ್ ಅಲ್ಲಿ. ಆಂಪ್ಲಿಫೈರ್ ಅಲ್ಲಿ ರೆಡ್ ಲೈಟ್ ತೋರಿಸ್ತಾ ಇದೆ -14 dB. ಸೊ ನಾನು ಕ್ರಾಸ್ ಓವರ್ ಅಲ್ಲಿ -14 ನ ಸೆಟ್ ಮಾಡ್ಕೊಂಡಿದ್ದೀನಿ ಅಂಡ್ ಲಿಮಿಟರ್ ನಾಗು -14 dB ಕಟ್ ಆಫ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ವಾಪಸ್ ಕ್ರಾಸ್ ಓವರ್ ಸೆಕ್ಷನ್ ಅಲ್ಲಿ ಬಂದು 3-4 ಬರ್ತೀನಿ. 3-4 ಅಲ್ಲಿ ಗೇನ್ ಇದೆ. ಸೊ ಇಲ್ಲಿ ಆಂಪ್ಲಿಫೈರ್ ಅಲ್ಲಿ ಫುಲ್ ಮಾಡಿದ್ದೀನಿ, ಮಿಕ್ಸರ್ ಅಲ್ಲಿ ಫುಲ್ ಮಾಡ್ತಾ ಇದ್ದೀನಿ, 3-4 ಓಪನ್ ಮಾಡ್ತೀನಿ. ಬಟ್ ಅದನ್ನ ಮಾಡೋಕ್ಕಿಂತ ಮುಂಚೆ ನಾನು ಇದಕ್ಕೆ -infinity ಮಾಡ್ಕೋತೇನೆ. ಓಕೆ, 3-4 ಓಪನ್ ಮಾಡಿ ವಾಲ್ಯೂಮ್ ನ ಫುಲ್ ಇಡ್ತೀನಿ ಟ್ರ್ಯಾಕ್. ಸೊ ನೀವು ನೋಡಬಹುದು ಸೇಮ್ ಸಿಮಿಲರ್ ಫ್ಯಾಷನ್ ಅಲ್ಲಿ 1-1 dB ರೇಸ್ ಮಾಡ್ಕೊಂಡು ಬರ್ತೇನೆ. ಈಗ ಆಂಪ್ಲಿಫೈರ್ ಗೇನ್ ನಾನು -1 ತಗೊಂಡಿದ್ದೆ. ಸೊ ನಂದು ಆಂಪ್ಲಿಫೈರ್ ಆಲ್ರೆಡಿ ಕ್ಲಿಪ್ಪಿಗೆ ಹೋಗ್ತಾ ಇತ್ತು ಮಿಡ್ ಅಲ್ಲಿ. ಸೊ ನಾನೇನ್ ಮಾಡ್ತೀನಿ, ಇದನ್ನ ಇನ್ನೂ ಮೈನಸ್ ಮಾಡ್ಕೋತೀನಿ, ಸೊ ದಟ್ ಅದು ಕ್ಲಿಪ್ ಹೋಗ್ಬಾರ್ದಂತೆ. ಸೊ ನಾನು ಮ್ಯಾಕ್ಸಿಮಮ್ ಸಿಗ್ನಲ್ ಗೆ ಸೆಟ್ ಮಾಡ್ಕೋಬೇಕು ಫಸ್ಟ್ ಇಲ್ಲೇ. ನೆಕ್ಸ್ಟ್ ಡೈನಾಮಿಕ್ಸ್ ಫೀಚರ್ ಅಲ್ಲಿ ಹೋಗಿ ಮಿಡ್ ನಾನು ಅಲ್ಲಿವರೆಗೂ ನಾನು ಕಟ್ ಆಫ್ ಮಾಡ್ಕೋಬೇಕು. ಓಕೆ, ಸೊ ಈಗ ನೋಡಿ ಸಿಮಿಲರ್ ಟ್ರ್ಯಾಕ್ ವಾಪಸ್ ಹಚ್ಚೋಣ. ಇಲ್ಲೇ ನಮ್ ಪೀಕ್ ಲೈಟ್ ಬರಬಾರ್ದು, ದಟ್ ಈಸ್ ಅವರ್ ಇಂಟೆನ್ಷನ್. ಸೊ ನೀವು ನೋಡಬಹುದು ಲಿಮಿಟರ್ ವರ್ಕ್ ಆಗ್ತಾ ಇದೆ ಅಟ್ ಅ ಪರ್ಟಿಕ್ಯುಲರ್ ಡಿಬಿ ಅಂಡ್ ಯಾವುದು ಸಿಗ್ನಲ್ -4 dB ಹೋದ್ರೆ ಅದನ್ನ ಕಟ್ ಆಫ್ ಮಾಡ್ತಾ ಇದೆ. ಸೊ ಆಟೋಮೆಟಿಕ್ಲಿ ನನ್ನ ಆಂಪ್ಲಿಫೈಯರ್ ಕ್ಲಿಪ್ ಲೈಟ್ ಅಲ್ಲಿ ಹೋಗಂಗೆ ಇಲ್ಲ, -4 dB ಕಟ್ ಆಫ್ ಆಗ್ಬಿಡುತ್ತೆ. ಸಿಮಿಲರ್ಲಿ ಬೇಸಿಕ್ ಮಾಡ್ತೀವಿ, ಕ್ರಾಸ್ ಓವರ್ ಅಲ್ಲಿ ಬರ್ತೀವಿ, 5-6 ಅಲ್ಲಿ ಪೂರಾ ಇನ್ಫಿನಿಟಿ ಮಾಡ್ಕೋತೀವಿ, ಬೇಸ್ ನ ಓಪನ್ ಮಾಡ್ತೀವಿ, ಬೇಸಿನ ಆಂಪ್ಲಿಫೈರ್ ನ ಫುಲ್ ಇಟ್ಕೋತೀವಿ. ಓಕೆ, ಫುಲ್ ಮಾಡ್ತಾ ಇದೀವಿ ಬೇಸಿನ ಆಂಪ್ಲಿಫೈರ್ ವಾಲ್ಯೂಮ್ ಫುಲ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಆಂಪ್ಲಿಫೈರ್ ಅಲ್ಲಿ ನಾನು ನೋಡ್ತೀನಿ ರೆಡ್ ಲೈಟ್ ಬರಬಾರ್ದು. ಸೊ ಇದು ಗೇನ್ ಏನಿದೆ, ಸೊ ನಿಮಗೆ ರೆಡ್ ಲೈಟ್ ಬರುವ ಮಟ್ಟ ನೀವು ಜಾಸ್ತಿ ಮಾಡಬಹುದು. ಆಂಪ್ಲಿಫೈರ್ ಅಲ್ಲಿ ರೆಡ್ ಲೈಟ್ ಬಂದ ತಕ್ಷಣ 1 dB ಕಮ್ಮಿ ಮಾಡಿ ಅಂಡ್ ಲಿಮಿಟರ್ ನ ಸೆಟ್ ಮಾಡ್ಕೊಡ್ರಿ. ಸೊ ಇಲ್ಲೇ ಲಿಮಿಟರ್ ಆನ್ ಮಾಡಿದ್ದೀನಿ. ಸಪೋಸ್ ನಾನು -6 dB ಕಟ್ ಮಾಡಿದೆ ಅಂದ್ರೆ -10 dB ಅಂಡ್ ಇಲ್ಲಿ ವಾಲ್ಯೂಮ್ ಫುಲ್ ಮಾಡಿದ್ರೆ ಸೊ ಫ್ರೆಂಡ್ಸ್ ಬೇಸಿಕ್ಲಿ
ಗೇನ್ ಅಂಡ್ ಲಿಮಿಟರ್ ಸೆಕ್ಷನ್ ಇಷ್ಟೇ ಇದೆ. ನಿಮಗ್ ಫಸ್ಟ್ ಗೇನ್ ಸೆಟ್ ಮಾಡೋದಿದೆ ಅಂಡ್ ನೆಕ್ಸ್ಟ್ ಲಿಮಿಟರ್ ಸೆಕ್ಷನ್ ಸೆಟ್ ಮಾಡೋದಿದೆ. ಸೊ ತೇಜು, ಇಸ್ ಇಟ್ ಈಸಿ? ಓಕೆ, ಸೊ ತೇಜು ನಮಗ್ ಫಸ್ಟ್ ಗೇನ್ ಸೆಟ್ ಮಾಡಿ ತೋರಿಸ್ತಾರ ಆನ್ ಎಚ್ ಎಫ್, ಅಂಡ್ ದೆನ್ ವಿಜಯ್ ವಿಲ್ ಹೆಲ್ಪ್ ಅಸ್ ಆನ್ ಮಿಡ್, ಅಂಡ್ ದೆನ್ ಐ ವಿಲ್ ಕಮ್, ನಾನು ವಾಪಸ್ ಬೇಸಿಗೆ ಬರ್ತೀನಿ. ಓಕೆ ತೇಜು, ಲೆಟ್ಸ್ ಡೂ ಫಾರ್ ಎಚ್ ಎಫ್. ಓಕೆ ಬರಿ, ಫಸ್ಟ್ ಕ್ರಾಸ್ ಓವರ್ ನ ಸ್ಟಾರ್ಟ್ ಮಾಡ್ರಿ. ಕ್ರಾಸ್ ಓವರ್ ಬಟನ್ ನ ಪ್ರೆಸ್ ಮಾಡ್ರಿ. ನಾನು ನಿಮಗ್ ಏನ್ ಹೇಳಿದೆ, ಇದರಲ್ಲಿ ಗೇನ್ ನ ಕಂಪ್ಲೀಟ್ಲಿ ಮೈನಸ್ ಮಾಡ್ಕೊಡ್ರಿ, 1 2 4 1 2 4. ಈಗ ನೀವು ಎಚ್ ಎಫ್ ಸೆಟ್ ಮಾಡಕತ್ತಿರೋದಲ್ರಿ, ಸೊ 1 2 ಬರ್ರಿ ಕ್ರಾಸ್ ಓವರ್ ಸೆಕ್ಷನ್ ಅಲ್ಲಿ. ನೆಕ್ಸ್ಟ್ ನೆಕ್ಸ್ಟ್ ಪ್ರೆಸ್ ಮಾಡ್ರಿ ಅಥವಾ ಪ್ರಿವಿಯಸ್ ಬರ್ರಿ, ನೋ ಪ್ರಾಬ್ಲಮ್. ಅಂಡ್ ಇದರದ ಗೇನ್ ಬಂದ್ರಿ, ಕರೆಕ್ಟ್, ಫಂಟಾಸ್ಟಿಕ್. ಓಕೆ, ಸೊ ನೀವು 1 2 ಗೇನ್ ಬಂದಾಗ, 1 2 ಗೇನ್ ಬಂದಾಗ ನೀವು ಫುಲ್ ಮೈನಸ್ ಮಾಡ್ಕೊಡ್ರಿ. ಓಕೆ, ಆಂಪ್ಲಿಫೈಯರ್ ವಾಲ್ಯೂಮ್ ಫುಲ್ ಬೇಕು ನನಗೆ, ಸೊ ಆಂಪ್ಲಿಫೈಯರ್ ವಾಲ್ಯೂಮ್ ಫುಲ್ ಸೆಟ್ ಮಾಡ್ಕೊಂಡ್ರಿ. ಆಫ್ಟರ್ ದಟ್ ಮಿಕ್ಸರ್ದು ನೀವು ಎಲ್ಲಿವರೆಗೆ ಮ್ಯಾಕ್ಸಿಮಮ್ ಇಡ್ತೀರಿ ಅಲ್ಲಿವರೆಗೆ ಸೆಟ್ ಮಾಡ್ಕೊಡ್ರಿ, ಮಾಡಿರಿ. ಈಗ ಮ್ಯೂಟ್ ಲೈಟ್ ನ ಓಪನ್ ಮಾಡಿ. ಮಾಡಿದ ತಕ್ಷಣ ನೀವು 1 1 dB ನ ಏರ್ಸ್ಕೊಂಡ್ ಬರ್ರಿ. ಎಲ್ಲಿವರೆಗೂ? ಈ ಆಂಪ್ಲಿಫೈಯರ್ ಅಲ್ಲಿ ರೆಡ್ ಲೈಟ್ ತೋರಿಸುವವರೆಗೂ. ಸೊ ಈಗ ರೈಟ್ ನಾವು ಇದನ್ನ ಈ ಫೀಚರ್ ಏನಿದೆ, ಈ ಫೀಚರ್ ಏನಿದೆ, ಇಲ್ಲಿ ರೆಡ್ ಲೈಟ್ ಔಟ್ಪುಟ್ ಲೈಟ್ ಅಲ್ಲಿ ಬಂದ್ರೆ ನಮಗ್ ಆಟೋಮೆಟಿಕ್ಲಿ ಗೊತ್ತಾಗ್ಬಿಡತ್ತೆ ನಮ್ದು ಸಿಗ್ನಲ್ ರೆಡ್ ಲೈಟ್ ಗೆ ಹೋಗ್ತಾ ಇದೆ ಏನಿಲ್ಲ. ಓಕೆ, ಸೊ ಇಲ್ಲಿ ಸಪೋಸ್ ನನಗ್ -10 dB ಗೆ ರೆಡ್ ಲೈಟ್ ಬಂದ್ರೆ, ನಾನ್ ನೆಕ್ಸ್ಟ್ ಫೀಚರ್ ಏನ್ ಮಾಡ್ತೀನಿ ಅಂದ್ರೆ, ಡೈನಾಮಿಕ್ಸ್ ಅಲ್ಲಿ ಬಂದು 1 2 lim ನಾಗ 1 2 lim ಅಲ್ಲಿ. ಓಕೆ, ನೆಕ್ಸ್ಟ್ ಮಾಡ್ತೀನಿ, ಸಾರಿ 1 2 ಅಲ್ಲಿ ಬರ್ತೀನಿ, ಅಂಡ್ -10 ಸೆಟ್ ಮಾಡ್ಕೊತೀನಿ. ಸಿಂಪಲ್ ಇದೆ. ಸೊ ಮಿಡ್ ಇನ್ ನೀವು ಮಾಡಿ ತೋರಿಸ್ಬೋದಾ? ಪ್ಲೀಸ್ ಮಿಡ್ ಇನ್ ಮಾಡಿ, ಫುಲ್ ಮಾಡ್ಕೊರಿ. 3 ಓಪನ್ ಮಾಡ್ರಿ. ಓಕೆ, ಫಸ್ಟ್ ಪೂರ -infinity ಮಾಡ್ಕೊರಿ, ಮಿಡ್ ಇನ್ ಗೇನ್ ಗೆ ಬರ್ರಿ. ಮ್ಯೂಟ್ ಓಪನ್ ಮಾಡ್ಕೊಂಡಿರಿ ತೇಜು. ಈಗ ಜಸ್ಟ್ ಮಿಕ್ಸರ್ ವಾಲ್ಯೂಮ್ ಫುಲ್ ಇಡ್ರಿ. ನೀವು ಎಲ್ಲವರೆಗೆ ಇಡ್ತಿರೋದಲ್ಲ, ಅಕಸ್ಮಾತ್ ನೀವು 0 dB ಇಡ್ತಾ ಇದ್ರ ಅಂದ್ರೆ 0 dB ಇಟ್ಕೊಡ್ರಿ. ಟ್ರ್ಯಾಕ್ ನ ಪ್ಲೇ ಮಾಡ್ರಿ, ಸಬ್ಮಿಟ್ ಮಾಡಿ. ಓಕೆ, ಸೊ ಈಗ ಮಿಡ್ ಸ್ಲೋಲಿ ಇನ್ಕ್ರೀಸ್ ಮಾಡ್ರಿ. ಎಲ್ಲವರೆಗೆ ಮಾಡ್ತೀರಿ ಹೇಳ್ರಿ ತೇಜು? ರೆಡ್ ಲೈಟ್ ಕ್ಲಿಪ್ಪರ್ ಅವ್ರು ಇಲ್ಲಿ ಆಂಪ್ಲಿಫೈಯರ್ ಅಲ್ಲಿ ರೆಡ್ ಲೈಟ್ ಬರಬಾರ್ದು ಅಲ್ಲಿವರೆಗೂ. ಸೊ ತೇಜು, ನಿಮಗ -8 dB ಗೆ ರೆಡ್ ಲೈಟ್ ಬರೋದು ಸ್ಟಾರ್ಟ್ ಆಗಿತ್ತು. ಸೊ ನೀವು ಲಿಮಿಟರ್ ಈಗ ಹೆಂಗ್ ಸೆಟ್ ಮಾಡ್ತೀರಿ? ಡೈನಾಮಿಕ್ಸ್ ಹೋಗ್ತೀರಿ, ವೆರಿ ಗುಡ್. ಡೈನಾಮಿಕ್ಸ್ ಹೋಗಿ ಯಾವ ನಂಬರ್ ಗೆ ಬರ್ತೀರಿ? ಡೈನಾಮಿಕ್ಸ್ ಅಲ್ಲಿ ಈಗ 1 2 ಅಲ್ಲಿ ಅದಿರಿ. ಸೊ ಮತ್ತೆ ಡೈನಾಮಿಕ್ಸ್ ಪ್ರೆಸ್ ಮಾಡಿ, ಎಸ್ ಇಲ್ಲೇ ಎಂಟರ್ ಮಾಡಿ, ಎಂಟರ್ ಮತ್ತೆ ಎಂಟರ್ ಮಾಡಿ, ಅಂಡ್ -8 dB ಸೆಟ್ ಮಾಡ್ಕೊಡ್ರಿ. ಕರೆಕ್ಟ್ ತೇಜು? ಸೊ ನಿಮ್ ಲಿಮಿಟರ್ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ, ಯುವರ್ ಲಿಮಿಟರ್ ಹ್ಯಾಸ್ ಸ್ಟಾರ್ಟೆಡ್ ವರ್ಕಿಂಗ್. ಸೊ ಎನಿ ಸಿಗ್ನಲ್ -8 dB ಮೇಲೆ ಹೋದ್ರೆ ಆಟೋಮೆಟಿಕ್ಲಿ ಕಟ್ ಆಫ್ ಮಾಡ್ಬಿಡಪ್ಪ. ಸೊ ನಿಮ್ದು ಯಾವ್ದು ಎಚ್ ಎಫ್ ಹೋಗ್ಲಿಕ್ಕೆ ಚಾನ್ಸ್ ಇದೆ? ನಾವು ರೆಡ್ ಲೈಟ್ ಅಲ್ಲಿ ಸೌಂಡ್ ಬಿಡ್ಲಿಲ್ಲ ಅಂದ್ರೆ ನಮ್ದು ಯಾವ್ದು ಎಚ್ ಎಫ್ ಸ್ಪೀಕರ್ ಹೋಗ್ಲಿಕ್ಕೆ ಚಾನ್ಸ್ ಇದೆ? ಇಲ್ಲ. ಸೊ ಇದೇ ತರ ಮಿಡ್, ಹೈ ಅಂಡ್ ಬೇಸ್ ನ ನಮಗ್ ಸೆಟ್ ಮಾಡೋದಿದೆ. ಓಕೆ, ಸೊ ಈ ವಿಡಿಯೋ ತುಂಬಾ ಲಾಂಗ್ ಆಗ್ತಾ ಇದೆ, ಇದನ್ನ ಶಾರ್ಟ್ ಇಡ್ಲಿಕ್ಕೆ. ಇನ್ನು ಜಾಸ್ತಿ ನಿಮ್ದು ಏನಾರ ಡೌಟ್ಸ್ ಇದ್ರೆ ನೀವು ನನಗೆ ಕೇಳ್ಬಹುದು, ಇಲ್ಲ ಇದನ್ನ ನೀವು ಮನೆಯಲ್ಲಿ ವಿಡಿಯೋ ನೋಡಿ ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗ್ ಆಟೋಮೆಟಿಕ್ಲಿ ಲಿಮಿಟರ್ ಹೆಂಗ್ ಸೆಟ್ ಮಾಡ್ಬೇಕು, ಗೇನ್ ಹೆಂಗ್ ಸೆಟ್ ಮಾಡ್ಬೇಕಂತ ಹೇಳಿ ನೀವು ಈಸಿ ಆಗಿ ತಿಳ್ಕೊಬಹುದು. ಅಂಡ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇನ್ನು ಫರ್ದರ್ ಟಾಪಿಕ್ಸ್ ನ ಚರ್ಚೆ ಮಾಡೋಣ. ಇವತ್ತು ಫಾರ್ ಅಸ್ ಅಂದ್ರೆ ತೇಜುದು ಲಾಸ್ಟ್ ಡೇ ಇದೆ ಇವತ್ತು, ಅವ್ರು ವಾಪಸ್ ಹೋಗ್ತಾ ಇದಾರೆ ತಮ್ಮ ಊರಿಗೆ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೇ ಬಿ ತೇಜು ಇರಲ್ಲ, ಬಟ್ ಯಾರನ್ನ ತಗೊಂಡು ನೆಕ್ಸ್ಟ್ ವಿಡಿಯೋನು ಪ್ಲಾನ್ ಮಾಡೋಣ. ತೇಜು, ಏನು ಕ್ವಶನ್ಸ್, ಎನಿ ಡೌಟ್ಸ್ ಯು ವಾಂಟ್ ಟು ಟೆಲ್ ಸಮಥಿಂಗ್ ಆಡಿಯನ್ಸ್ ಗೆ ಏನಾರ ಹೇಳುದಿದೆ ನಿಮಗೆ? ಸರ್, 216 ಆರಾಮಾಗಿ ಯಾರು ಬೇಕಿರೋ ಫೀಡ್ ಮಾಡೋದು, ಬೇಸಿಕ್ ನಾಲೆಜ್ ಆಫ್ ಫ್ರೀಕ್ವೆನ್ಸಿ ಗೊತ್ತಿದ್ರೆ ಸಾಕು. ವಾವ್, ಸೊ ಬೇಸಿಕ್ ನಾಲೆಜ್ ಆಫ್ ಫ್ರೀಕ್ವೆನ್ಸಿ ಅಂದ್ರೆ ನಿಮ್ದು ಬೇಸಿನ್ ಫ್ರೀಕ್ವೆನ್ಸಿ, ಬೇಸಿನ್ ಸ್ಪೀಕರ್ ಯಾವ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಆಗತ್ತೆ, ನಿಮ್ ಮಿಡ್ ಇನ್ ಸ್ಪೀಕರ್ ಯಾವ ಫ್ರೀಕ್ವೆನ್ಸಿಯಲ್ಲಿ ರನ್ ಆಗತ್ತೆ, ಅಂಡ್ ನಿಮ್ HF ಇನ್ ಸ್ಪೀಕರ್, HF ಇನ್ ಟ್ಯೂಟರ್ ಯಾವ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಆಗತ್ತೆ, ಅದನ್ನ ನಿಮಗ್ ಗೊತ್ತಿದ್ರೆ ನೀವು ಈಸಿಯಾಗಿ
260 ನ ಸೆಟ್ ಮಾಡ್ಕೋಬಹುದು. ಎನಿಥಿಂಗ್ ಡಿಫಿಕಲ್ಟ್ ಅನಿಸ್ತಾ ಇದೆ ನೋಡಿ, ಈ DBX ಕ್ರಾಸ್ ಓವರ್ ಏನಿದೆ ಕಂಪನಿಗೆ ಗೊತ್ತಿದೆ ಯಾರು ಯೂಸ್ ಮಾಡ್ತಾರ ಅಂತ ಹೇಳಿ. ಅವ್ರು ಡಿಫಿಕಲ್ಟ್ ಮಾಡ್ತಿದ್ರ ಇಲ್ಲ, ಅವ್ರು ಈಸಿನೇ ಮಾಡ್ತಿದ್ರು. ಈ ಪ್ರಾಡಕ್ಟ್ ಈಸಿ ಇದೆ, ಸುಮ್ನೆ DBX 260 ನೋಡ್ತೀರಿ ಸರ್ ಬೇಡ ಬೇಡ ಸರ್ ಡಿಜಿಟಲ್ ಕ್ರಾಸ್ ಓವರ್ ನಮಗೆ ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಬಟ್ ಯೂಸ್ ಮಾಡೋದ್ ಗೊತ್ತಾದ್ರೆ ನೀವು ಬೇರೆ ಏನಾರ ಐಟಮ್ ಯೂಸ್ ಮಾಡ್ತೀರಿ, ಬಿಕಾಸ್ ದಿಸ್ ಇಸ್ ವೆರಿ ಚೀಪ್. ಇದು ಯಾಕೆ ಚೀಪ್ ಇದೆ ಹೇಳ್ತೀನಿ, ಇದು ಬರೀ ಕ್ರಾಸ್ ಓವರ್ ಇಲ್ಲ, ಇಟ್ಸ್ ಅ ಲಿಮಿಟರ್, ಇಟ್ಸ್ ಅ ಕಾಂಪ್ರೆಸರ್, ಆಟೋಮೆಟಿಕ್ ಗೇನ್ ಕಂಟ್ರೋಲ್, ಫೀಡ್ಬ್ಯಾಕ್ ಸಸ್ಪೆನ್ಷನ್, ಓಕೆ, ಇಷ್ಟೆಲ್ಲ ಈಕ್ವಲೈಸರ್, PEQ, GEQ, ಇಷ್ಟೆಲ್ಲ ಫೀಚರ್ಸ್ ನಿಮಗೆ ಎಲ್ಲಿ ಸಿಗ್ತಾವ? ಸ್ಲೋಪ್ಸ್, ಓಕೆ, ಸ್ಲೋಪ್ಸ್ ಸ್ಲೋಪ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಹೇಗೆ ನಿಮ್ ಬೇಸಿನ್ ಕ್ವಾಲಿಟಿ ಚೇಂಜ್ ಆಗ್ತಾ ಇತ್ತು, ನಿಮಗೆ ಲಾಂಗ್ ಥ್ರೋ ಮಾಡೋದಿದ್ರೆ ಹೆಂಗ್ ನೀವು ಸ್ಲೋಪ್ ಚೇಂಜ್ ಮಾಡಿ ಮಾಡಬಹುದು, ನಿಮಗೆ ಶಾರ್ಟ್ ಥ್ರೋ ಮಾಡೋದಿದ್ರೆ ನೀವು ಹೆಂಗ್ ಸ್ಲೋಪ್ ಚೇಂಜ್ ಮಾಡಿ ಮಾಡಬಹುದು, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್? ಸೊ ಐ ಹೋಪ್ ನಿಮ್ ಎಲ್ಲರಿಗೂ ಈ ಪಾರ್ಟ್ 3 ಲೈಕ್ ಆಗಿದೆ. ಪಾರ್ಟ್ 4 ಸೂನ್, ನೆಕ್ಸ್ಟ್ ಫೀಚರ್ಸ್ ಬಗ್ಗೆ, DBX ಬಗ್ಗೆ ಮಾತಾಡೋಣ, ಅಂಡ್ ಎಲ್ಲರಿಗೂ ಮ್ಯಾಕ್ಸಿಮಮ್ ನಾಲೆಜ್ ಕೊಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ತೇಜು, ಥ್ಯಾಂಕ್ ಯು ಸೋ ಮಚ್ ವಿಜಯ್ ಫಾರ್ ಬೀಯಿಂಗ್ ದೇರ್ ಇನ್ ದ ವಿಡಿಯೋ. ಥ್ಯಾಂಕ್ ಯು, ಧನ್ಯವಾದ.